ಮಹಿಳೆಯರ ಸಬಲೀಕರಣ ದಿಟ್ಟ ಹೆಜ್ಜೆ ನುಡಿದಂತೆ ನಡೆದ ಸರ್ಕಾರ ಯೋಜನೆ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಚಾಲನೆ ಶುಭ ಕೋರುವವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಎಂಇ ಶಿವಕುಮಾರ್. ಕರ್ನಾಟಕ ರಾಜ್ಯದಲ್ಲಿ ಏನು ಮಹಿಳೆಯರು ಇವತ್ತು ಈ ಗೃಹಲಕ್ಷ್ಮಿ ಅನ್ನೋದು ಒಂದು ಯೋಜನೆ ನಮ್ಮ ಏನು ಕರ್ನಾಟಕ ರಾಜ್ಯ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಣ್ಣ ಅವರು ಮತ್ತು ಜನಪ್ರಿಯ ಉಪಮುಖ್ಯಮಂತ್ರಿ ಶಿವಕುಮಾರ್ ಅಣ್ಣವರ ಒಂದು ಯೋಜನೆ ರಾಜೀವ್ ಗಾಂಧಿಯವರ ಒಂದು ಆಶೀರ್ವಾದದಲ್ಲಿ ಏನು ರಾಹುಲ್ ಗಾಂಧಿ ಈ ದೇಶದಲ್ಲಿ ಫಸ್ಟ್ ಈ ಗೃಹ ಲಕ್ಷ್ಮಿ ಯೋಜನೆಯನ್ನು ಪ್ರತಿ ಒಂದು ಮನೆಯಲ್ಲಿ ಇರ್ತಕ್ಕಂಥ ಯಜಮಾನರಿಗೆ ಯಾರು ಮನೆ ಮುಖ್ಯ ಯಜಮಾನ್ತಿ ಇರ್ತಾರೆ ಅಂಥವ್ರಿಗೆ 2000 ರೂಪಾಯಿ ಕೊಡಬೇಕು ಅನ್ನೋ ಒಂದು ಯೋಜನೆಯನ್ನು ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಬೆಂಗಳೂರು ನಗರದಲ್ಲಿ ಬಂದು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಎಲೆಕ್ಷನ್ನ 3 ತಿಂಗಳ ಮುಂಚೆ ಘೋಷಣೆ ಮಾಡಿದ್ರು. ಈ ಕೊಡುಗೆ ಈ ರಾಜ್ಯದ ಹೆಣ್ಮಕ್ಕಳು ಅದು ವಿಶೇಷವಾಗಿ ಹೆಣ್ಮಕ್ಳಿಗೆ ಸಿಗ್ತಕ್ಕಂಥ ಒಂದು ಆ ದುಡ್ಡು ಆ ಮನೆ ಬಳಕೆಗೆ ಇಡೀ ಸಂಸಾರಕ್ಕೆ ಒಂದು ದಾರಿದೀಪವಾಗುತ್ತೆ ಅನ್ನೋ ಒಂದು ರಾಜ್ಯದ ಜನತೆ ಆಶೀರ್ವಾದ ಜನತೆ ಅಭಿಲಾಷೆ ಈ ಯೋಜನೆ ಅತ್ಯುತ್ತಮವಾಗಿ ಸಕ್ಸಸ್ ಆಗುತ್ತೆ ಅಂತ ಒಂದು